ಸುದೀಪ್ ಅವರಿಗೆ ಅನೇಕ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಬರಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅವರ ಸಿನಿಮಾಗಳನ್ನು ನೋಡಿ ಸಿನಿಪ್ರಿಯರು ಖುಷಿ ಪಡ್ತಾರೆ ಜಪಾನ್ನಲ್ಲೂ ಕೂಡ ಸುದೀಪ್ ಅಭಿಮಾನಿಯನ್ನು ಹೊಂದಿದ್ದಾರೆ ಅದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗ್ತಿದೆ ಜಪಾನ್ ಮಹಿಳೆಯೊಬ್ಬರು ಸುದೀಪ್ಗಾಗಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಅದಂತೂ ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಕಳೆದ ಕೆಲವು ದಿನಗಳಿಂದ ಕಿಚ್ಚ ಸುದೀಪ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಶೂಟಿಂಗ್ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿ ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದಾರೆ ಚಿಕಿತ್ಸೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಆದರೂ ಕೂಡ ಇನ್ನೂ ಅವರು ಗುಣಮುಖರಾಗಿಲ್ಲ ಈ ಟೈಮ್ ನಲ್ಲಿ ಅವರ ಆರೋಗ್ಯಕ್ಕಾಗಿ ಲಕ್ಷಾಂತರ ಅಭಿಮಾನಿಗಳು ಪ್ರಾರ್ಥನೆ ಮಾಡುತ್ತಿದ್ದಾರೆ ಅದರಲ್ಲಿ ಜಪಾನ್ನ ಮಹಿಳೆ ಕೂಡ ಕಿಚ್ಚ ಬೇಗ ಹುಷಾರಾಗಲಿ ಅಂತ ಹಾರೈಸಿದ್ದಾರೆ ನಮಸ್ಕಾರ ಸುದೀಪ್ ಸರ್ ಹೇಗಿದ್ದೀರಾ ಈಗ ನೀವು ಬೇಗ ಗುಣಮುಖರಾಗಿ ಅಂತ ಪ್ರಾರ್ಥನೆ ಮಾಡುತ್ತಿದ್ದೀನಿ ನನ್ನ ಹೃದಯಾಳದಿಂದ ಈ ಮಾತು ಹೇಳ್ತಿದ್ದೀನಿ ದಯವಿಟ್ಟು ನಿಮ್ಮ ಕಾಳಜಿ ವಹಿಸಿ ಜಪಾನ್ ನಿಂದ ನಿಮಗಿದು ಪ್ರೀತಿಯ ಸಂದೇಶ ಅಂತ ಆ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಇದನ್ನ ಕಿಚ್ಚನ ಅಭಿಮಾನಿಗಳು ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಿದ್ದಾರೆ ಅನಾರೋಗ್ಯದ ಕಾರಣದಿಂದ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿದ್ದಾರೆ ಅವರಿಲ್ಲದ ಕಾರಣ ವಾರದ ಕತೆ ಕಿಚ್ಚನ ಜೊತೆ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಗಳನ್ನು ರದ್ದು ಮಾಡಲಾಗಿದೆ ಸ್ಪರ್ಧಿಗಳಿಗೆ ಎಂದಿನ ಹಾಗೆ ಟಾಸ್ಕ್ ಗಳನ್ನು ನೀಡೋ ಮೂಲಕ ಶನಿವಾರವನ್ನ ಎಂಗೇಜ್ ಮಾಡಲಾಗ್ತಾ ಇದೆ ಭಾನುವಾರ ಸುದೀಪ್ ಇಲ್ಲದೆಯೂ ಎಲಿಮಿನೇಷನ್ ನಡೆದಿದೆ ಕಳೆದ ಎರಡು ವಾರದ ವೀಕೆಂಡ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ ಸುದೀಪ್ ಅನಾರೋಗ್ಯ ಅನ್ನೋ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಅಭಿಮಾನಿಗಳು ಕೂಡ ದೇವರ ಮೊರೆ ಹೋಗಿ ಕಿಚ್ಚ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಹಾಗೇನೇ ಅನೇಕ ಸೆಲೆಬ್ರಿಟಿಗಳು ಕೂಡ ಸುದೀಪ್ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ